ಇವತ್ತು ಕೆಜಿಎಫ್ನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಹ್ಯೂಮನ್ ರೈಟ್ಸ್ ಇವರೆಲ್ಲ ಇಲ್ಲಿ ಬಂದು ಸೇರಿಕೊಂಡು ಇವತ್ತಿನ ದಿವಸ ಭಾರತ ತಂಬಾಕು ಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡುವುದರ ಒಂದು ಜಾಗೃತಿಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿಕೊಂಡಿದ್ದೀವಿ. ಈ ಒಂದು ಜಾಗೃತಿಯಲ್ಲಿ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಭಾಗವಹಿಸಿದ್ದಾರೆ, ಜೊತೆಗೆ ಎಲ್ಲ ಬಿಇಒ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹ್ಯೂಮನ್ ರೈಟ್ಸ್ನವರು ಎಲ್ಲರೂ ಬಂದಿದ್ದಾರೆ. ಇವತ್ತಿನ ದಿವಸ ನಾವು ಕೆಜಿಎಫ್ನಲ್ಲಿ ಈ ಒಂದು ಪ್ರೊಸೆಷನ್ನ ತಗೊಂಡು ಹೋಗ್ತಿದ್ದೀವಿ. ಈ ಪಬ್ಲಿಕ್ಕಲ್ಲಿ ಅಂದರೆ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಯಾವ ಥರ ನಾವು ಅವಾಯ್ಡ್ ಮಾಡಬೇಕು ಮತ್ತು ತಂಬಾಕನ್ನು ಯಾವ ರೀತಿ ನಮ್ಮಿಂದ ದೂರ ಇಡಬೇಕು ಮತ್ತು ತಂಬಾಕಿನ ನಮಗೆಲ್ಲ ಏನೆಲ್ಲ ಕಾಯಿಲೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ. ಈಗ ತಂಬಾಕು ಈಗ ನೋಡಬೇಕು ಮಕ್ಕಳಲ್ಲಿ ಕೂಡ ಇದೆ, ಮಕ್ಕಳ ಜೋಬನ್ನು ಚೆಕ್ ಮಾಡಿದ್ರು ಕೂಡ ಅವ್ರ ಹತ್ರ ಏನೋ ಗುತ್ಕ ಇರ್ಬೋದು ಏನೋ ತಂಬಾಕು ಪದಾರ್ಥಗಳನ್ನು ಇಟ್ಕೊಂಡಿರ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಎಲ್ಲ ಪಬ್ಲಿಕ್ಕಲ್ಲಿ ಇದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಹಾಗೆ ಇವತ್ತಿನ ದಿವಸ ಹ್ಯೂಮನ್ ರೈಟ್ಸ್ನವರು ಭಾಳ ಇದ್ರ ಬಗ್ಗೆ ಆಸಕ್ತಿಯನ್ನು ತಗೊಂಡು ಎಲ್ಲ ಸಾರ್ವಜನಿಕರಲ್ಲಿ ಏನು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಪೇಪರ್ ಅನ್ನಾಗಿರ್ಬೋದು, ಪ್ಲಾಸ್ಟಿಕ್ ಬಾಟ್ಗಳನ್ನಾಗಲಿ ಆಗಿರ್ಬೋದು, ಮತ್ತೆ ಪ್ಲಾಸ್ಟಿಕ್ ಅಲ್ಲಿ ನಾವು ಏನು ಆಹಾರವನ್ನು ಕಟ್ಟಿಕೊಡ್ತಕ್ಕಂಥದ್ದಾಗಲಿ ಇದೆಲ್ಲ ವಿಷಪೂರಿತ ಆಹಾರವಾಗುತ್ತೆ, ಜೊತೆಗೆ ನಮ್ಮ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರ್ತದೆ ಅಂತಕ್ಕಂಥ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅಲ್ಲಿ ಹಲವಾರು ಕಾಲೇಜಿನ ಶಾಲಾ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಸೇರಿಬಿಟ್ಟು ಇವತ್ತು ದಿವಸ ಕೆಜಿಎಫ್ ಬೀದಿಯಲ್ಲಿ ನಾವು ಈ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಹೊರಟಿದ್ದೀವಿ. ನಮಸ್ಕಾರ. ಕೆಜಿಎಫ್ನ ಶಿಕ್ಷಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಹೇಳೋದಾದರೆ ಕೆಜಿಎಫ್ನಲ್ಲಿ ಒಂದೇ ಅಲ್ಲ, ಭಾರತಾದ್ಯಂತ ವಿಶ್ವಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋದ್ರ ಜೊತೆಗೆ ಪ್ಲಾಸ್ಟಿಕ್ ನಿಷೇಧವನ್ನು ಕೂಡ ಕೇಂದ್ರ ಸರ್ಕಾರ ನಿಷೇಧಾಜ್ಞೆಯನ್ನು ತಂದಿದ್ರೂ ಕೂಡ ಇದನ್ನು ಲೆಕ್ಕಿಸದೆ ನಮ್ಮ ಸಾರ್ವಜನಿಕರು ಮತ್ತು ನಾಗರಿಕರು ಪ್ಲಾಸ್ಟಿಕ್ಕನ್ನು ಹೆಚ್ಚಿನದಾಗಿ ಬಳಸಿ ಪರಿಸರ ಮಾಲಿನ್ಯವನ್ನು ಮಾಡೋದ್ರ ಜೊತೆಗೆ ನಮ್ಮ ಜೀವನ ಮತ್ತು ಜೀವಕ್ಕೆ ಒಂದು ದುಷ್ಪರಿಣಾಮ ಬೀರುವ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ. ಇದು ಪರಿಸರದ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇರೋ ಒಂದು ಅಭಿಪ್ರಾಯ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ, ನಿಯಂತ್ರಣ ಮಾಡಲಿಕ್ಕೋಸ್ಕರ, ಮತ್ತೆ ಯಾಕೆ ಈ ಯೂತ್ಸ್ ಅನ್ನೇ ನಾವು ಬಳಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಯುವಕರು ನಮ್ಮ ರಾಷ್ಟ್ರದ ಬೆನ್ನೆಲುಬು, ಹಾಗಾಗಿ ಮುಂದಿನ ಜನರೇಷನ್ ಕೂಡ ಅವರ ಮೇಲೆ ನಿಂತಿರೋದ್ರಿಂದ ಅವರಿಗೆ ಹೆಚ್ಚಿನದಾಗಿ ನಾವು ವಿದ್ಯಾಭ್ಯಾಸವನ್ನು ಕೊಟ್ಟು ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟು ಇದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಶಿಕ್ಷಣವನ್ನು ಕೊಟ್ಟು ನಾವು ಅವ್ರನ್ನ ತಯಾರು ಮಾಡುವಂತಹ ಜವಾಬ್ದಾರಿ ಇಲಾಖೆಗಿದೆ. ಅದಕ್ಕೋಸ್ಕರ ನಾವು ಈ ವಿಶ್ವ ಪ್ಲಾಸ್ಟಿಕ್ ನಿಷೇಧ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಇದು ಪ್ರತಿನಿತ್ಯವೂ ಕೂಡ ಒಂದು ರುಟೈನ್ ಆಗಬೇಕಾಗತ್ತೆ. ಪ್ಲಾಸ್ಟಿಕ್ ನಿಷೇಧವನ್ನು ಮಾಡೋದು ಪ್ರತಿನಿತ್ಯವೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳ ಮನೆಗಳಲ್ಲಿ ಪೋಷಕರು ಅದಕ್ಕೆ ತಿಳುವಳಿಕೆಯನ್ನು ತಿಳಿಸಿ ಮತ್ತೆ ವಿದ್ಯಾರ್ಥಿಗಳು ಪೋಷಕರಿಗೆ ಸರಿಯಾದ ರೀತಿಯ ಒಂದು ಎಜುಕೇಟ್ ಅನ್ನು ಮಾಡಿದ್ರೆ ಒಂದಷ್ಟು ಪ್ರಮಾಣದಲ್ಲಿ ನಾವು ಇದನ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತು. ಯಾತಕ್ಕೆ ಅಂತ ಅಂದ್ರೆ ಒಂದು ಪ್ಲಾಸ್ಟಿಕ್ ವಸ್ತುವನ್ನು ನಾವು ನಮ್ಮ ಭೂಮಿಗೆ ಅಥವಾ ನಮ್ಮ ಪರಿಸರಕ್ಕೆ ಹಾಕಿದ್ರೆ ಅದು ಬಯೋಡಿಗ್ರೇಬಲ್ ಆಗುವಂತಹದ್ದಲ್ಲ, ಕೊಳೆಯುವಂತದ್ದಲ್ಲ. ಅದು ಸುಮಾರು 100-150 ವರ್ಷಗಳಾದರೂ ಕೂಡ ಪ್ಲಾಸ್ಟಿಕ್ ಕೊಳೆಯಲ್ಲ, ಅದು ಬೇರೆ ಕಸ ಆದರೆ ಅದು ಕೊಳತು ಭೂಮಿಯೊಂದಿಗೆ ಸೇರಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಪ್ಲಾಸ್ಟಿಕ್ ಇಂದ ನಮಗೆ ತುಂಬಾ ಅಪಾಯ ಇದೆ, ಅಂತರ್ಜಲದ ಮಟ್ಟನೂ ಕೂಡ ಕಡಿಮೆ ಆಗುತ್ತೆ. ಮಂಡಲದಲ್ಲಿ ನಮ್ಮ ಈ ಭೂಮಂಡಲದಲ್ಲಿ ಒಂದು ಇದು ಏನಪ್ಪಾ ಅಂತ ಅಂದ್ರೆ ವಾಯುಮಾಲಿನ್ಯ ಮತ್ತೆ ಉಷ್ಣಾಂಶ ಜಾಸ್ತಿ ಆಗಿ ನಮ್ಮಲ್ಲಿ ಓಝೋನ್ ಏನಂತ ಏನ್ ಕರಿತೀವಿ, ಆಮ್ಲಜನಕವನ್ನ ಪ್ಯೂರಿಫೈ ಮಾಡಿ ಸನ್ಲೈಟ್ ಅನ್ನ ನಮಗೆ ಪ್ಯೂರಿಫೈ ಮಾಡಿ ನಮ್ಗೆ ಏನ್ ಬಿಡ್ತಾ ಇದೆ, ಆ ಓಝೋನ್ ಪದರದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗುತ್ತೆ ಅನ್ನೋ ಒಂದು ಅಂಶ ಬೆಳಕಿಗೆ ಬಂದಿದೆ ಹಲವಾರು ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ. ಅದಕ್ಕೋಸ್ಕರ ಇದು ಬಹಳ ಮುಖ್ಯವಾಗಿರುವಂತ ಅಂಶ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಅಂಶ ಅಂತ ಅಂದ್ರೆ ನಮ್ಮಲ್ಲಿ ಮಾನವ ಹಕ್ಕುಗಳ ಆಯೋಗ ನಮ್ಮ ಕೆಜಿಎಫ್ ವಲಯದಿಂದ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಯಾತಕ್ಕೆ ಅಂತ ಅಂದ್ರೆ ಮಾನವ ಇವತ್ತಿಗೆ ಕೊನೆಯಾಗುವಂತಹ ಪ್ರಾಣಿ ಅಲ್ಲ, ಸುಮಾರು 5,000 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಡಾರ್ವಿನ್ನ ವಿಕಾಸ ಸಿದ್ಧಾಂತದಲ್ಲಿ ಹೇಳೋ ಹಾಗೆ ಸುಮಾರು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದೆ. ಆದ್ರೆ ಇವತ್ತು ಮಾನವ ತನ್ನ ಕೊನೆಯ ಅಂಚಿಗಾಗಿ ಬಂದಿದ್ದಾನೆ, ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾನೆ, ಮತ್ತೆ ಅವನಿಗೆ ಸಿಗಬಾರದಂತಹ ಮೌಲ್ಯಯುತವಾದಂತಹ ಹಕ್ಕುಗಳು ಇವತ್ತು ನಾವು ಕಿತ್ಕೊಳ್ತಾ ಇದೆ, ಸರ್ಕಾರಗಳು ಕಿತ್ಕೊಳ್ತಾ ಇದೆ, ಅಥವಾ ಸಾರ್ವಜನಿಕವಾಗಿ ಕೂಡ ಅದು ನಶಿಸಿ ಹೋಗ್ತಾ ಇದೆ. ಅವುಗಳ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿರುತ್ತೆ. ಮಾನವ ಬಹಳ ಮುಖ್ಯವಾಗಿ ಮನುಷ್ಯ ಬದುಕಬೇಕು ಅಂತ ಅಂದ್ರೆ ಅವನು ಹಕ್ಕಾಗಿರುತ್ತೆ.
ಹಕ್ಕು ಯಾವ ರೀತಿ ಪಡ್ಕೋಬೇಕು, ಸಂವಿಧಾನಾತ್ಮಕ ಹಕ್ಕುಗಳನ್ನು ನಾವು ಪಡೆಯೋದು ಅವಶ್ಯಕವಾಗಿರುತ್ತೆ. ಇವತ್ತೆಲ್ಲವೂ ಕೂಡ ಅವೈಜ್ಞಾನಿಕವಾದಂತಹ ಹಕ್ಕುಗಳು ನಮ್ಗೆ ಸಿಗ್ತಾ ಇದೆ. ಇವುಗಳ ವಿರುದ್ಧವಾಗಿ ಮಾನವನಿಗೋಸ್ಕರ ಬದುಕೋಸ್ಕರ ಈ ಹಕ್ಕುಗಳನ್ನು ನಾವು ಚಲಾಯಿಸ್ತಾ ಇದ್ದೇವೆ, ಇದನ್ನ ಉಳಿವಿಗಾಗಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಮೂರನೇ ಅಂಶ ಏನಪ್ಪ ಅಂತಂದ್ರೆ ತಂಬಾಕು ನಿಷೇಧ. ಸ್ನೇಹಿತರೆ, ತಂಬಾಕು ನಿಷೇಧ ಅನ್ನೋದು ಇವತ್ತು ಒಂದನೇ ತರಗತಿಯಿಂದ ಕಾಲೇಜಿನ ವಿಶ್ವವಿದ್ಯಾನಿಲಯದವರೆಗೂ ಕೂಡ ತಂಬಾಕಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸಾಕಷ್ಟು ಅಧ್ಯಯನಗಳು ಇದು ನಡೀತಾ ಇದೆ. ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ಇವತ್ತು ದುರಭ್ಯಾಸವನ್ನು ಮಾಡಿಕೊಂಡು ತನ್ನ ದೇಹವನ್ನು ಹಾಳು ಮಾಡಿಕೊಂಡು ಈ ತಂಬಾಕಿಗೆ ಬದುಕಿಗೆ ಅವನು ಜೀತದಾಳನ ಹಾಗೆ ಅವನು ದುಡಿಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ತಂಬಾಕು ಗುಟ್ಕಾ ಇರ್ಬೋದು, ಬಿಡಿ ಸಿಗರೇಟ್ ಇರ್ಬೋದು, ಆಮೇಲೆ ಹೊಗೆ ಸೊಪ್ಪಿನ ಉತ್ಪನ್ನಗಳನ್ನು ಬಳಸೋದ್ರಿಂದ ಅವನ ಆರೋಗ್ಯಕ್ಕೆ ಹಾನಿಯಾಗುತ್ತೆ, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರ್ತದೆ, ಅವನ ಜೀವ ಸಂಪೂರ್ಣವಾಗಿ ವಿನಾಶ ಆಗುತ್ತೆ. ಕ್ಯಾನ್ಸರ್ ಬಂದರೆ ಅದು ವಾಸಿಯಾಗದೇ ಇರುವಂತಹ ಕಾಯಿಲೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾನವ ಸಂಕುಲವನ್ನು ಉಳಿಸ್ಲಿಕ್ಕೋಸ್ಕರ ಈ ಯೋಜನೆಯನ್ನು ಬಳಸಿಕೊಂಡು ನಾವು ಆದಷ್ಟು ಪ್ರಮಾಣದಲ್ಲಿ ನಮ್ಮ ಮಾನವ ಸಂಕುಲವನ್ನು ಉಳಿಸುವಂತಹ ಪ್ರಯತ್ನವನ್ನು ಇಂತಹ ಅವೇರ್ನೆಸ್ ಪ್ರೋಗ್ರಾಂ ಮಾಡೋದ್ರ ಮುಖಾಂತರವಾಗಿ KGFನ ಎಲ್ಲ ನಾಗರಿಕರಿಗೂ ಕೂಡ ನಮ್ಮ ಸನ್ಮಾನ್ಯ ಮಹಾಪೌರರು, ನಗರದ ಮಹಾಪೌರರು ಇದ್ದಾರೆ, ವಳ್ಳಲ್ ಮುನಿಸ್ವಾಮಿ ಅಣ್ಣ ಅವರು, ನಿಜವಾಗ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ಅವರು ಬರ್ತಾ ಇರ್ತಾರೆ. ಸಾಕಷ್ಟು ಯುವಕರಲ್ಲಿ ಅವೇರ್ನೆಸ್ ಅನ್ನು ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಆಗಾಗ್ಗೆ ಆಗ್ತಾ ಇರ್ತದೆ. ಇದು ವಿದ್ಯುಕ್ತವಾಗಿರೋದ್ರಿಂದ ಇಡೀ ತಾಲೂಕು, ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕೂಡ ಇಂತಹ ಒಂದು ಆಂದೋಲನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಪ್ರಸ್ತುತ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಈ ಸಾರ್ವಜನಿಕರಿಗಾಗಿ ಒಂದು ಪರಿಪಕ್ವವಾದಂತಹ ಜ್ಞಾನವನ್ನು ಮೂಡಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತೆ ಎಲ್ಲಾ ಪ್ರಾಂಶುಪಾಲರುಗಳು ತಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದಿದ್ದೀರಿ. ತಮಗೂ ಕೂಡ ಇಲಾಖೆ ಪರವಾಗಿ ಮತ್ತೆ ಸಾರ್ವಜನಿಕರ ಪರವಾಗಿ ಧನ್ಯತೆಗಳನ್ನು ನಾನು ಅರ್ಪಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ, ನಮಸ್ಕಾರ. ಒಳ್ಳೆ ಕಾರ್ಯಕ್ರಮ ಇದು, ನಮ್ಮ KGF ಜನಗೆ ಅರಿವು ಮೂಡಿಸುವ ಕೆಲಸ. ತಂಬಾಕು ಇರಲಿ, ಪ್ಲಾಸ್ಟಿಕ್ ಇರಲಿ, ಹ್ಯೂಮನ್ ರೈಟ್ಸ್ ಬಗ್ಗೆ ಇರಲಿ, ಅದಕ್ಕಾಗಿ ಇವತ್ತು ಎಲ್ಲ ಶಿಕ್ಷಕರು ಮತ್ತು ನಮ್ಮ PS ಅವರು, ಸದಸ್ಯರು, ಹ್ಯೂಮನ್ ರೈಟ್ಸ್ ಅವರು, ಪೊಲೀಸ್ ಅವರು ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ. ಅದರಲ್ಲಿ ಏನು ನಮಗೆ ತೊಂದರೆ ಬರುತ್ತೆ, ಏನೇನು ಬರುತ್ತೆ ಅಂತ ಇವಾಗಲೇ ಸಾಹೇಬರು ಹೇಳಿದ್ದಾರೆ. ನಾನು ಇನ್ನೂ ಹೆಚ್ಚಿನ ಮಾಡೋಕ್ಕಾಗಲ್ಲ, ಹೆಚ್ಚಿನ ನಾವು ಸುದ್ದಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇಂಥ ಅರಿವು ಮೂಡಿಸೋ ಕೆಲಸಗಳು ಪ್ರಯತ್ನ ಮಾಡಿ ನೀವು ಇದು ಮಾಡಿದ್ದಕ್ಕೆ ತುಂಬ ಸಂತೋಷ. ಇದರಿಂದ ಜನ ಕಲಿಬೇಕಾಗಿರೋದು ಏನಂತ ಇವತ್ತು ಸಾಹೇಬರು ಹೇಳಿದ್ದಾರೆ. ಆ ರೀತಿಯಲ್ಲಿ ಪ್ಲಾಸ್ಟಿಕ್ ಬಳಸೋದು ಸ್ವಲ್ಪ ಕಡಿಮೆ ಮಾಡಿ, ಅದೇ ರೀತಿ ಮಕ್ಕಳನ್ನ ಈ ಗಾಂಜಾ ಆಗಲಿ ತಂಬಾಕು ಇರಲಿ ಅವ್ರ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬ ಕೆಟ್ಟ ಅಭ್ಯಾಸಕ್ಕೆ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ, ಯುವಕರು ಹೋಗ್ತಾ ಇದ್ದಾರೆ. ಅವ್ರಿಗೂ ತಮ್ಮ ಫ್ಯಾಮಿಲಿನ ಆಲೋಚನೆ ಮಾಡಿ, ನಮ್ಮ ಹಿಂದೆ ಫ್ಯಾಮಿಲಿ ಇದೆ, ಮಕ್ಕಳಿದೆ, ಮರಿ ಇದೆ, ಅಣ್ಣ ತಮ್ಮರಿದ್ದಾರೆ, ಹಂಗಂತ ಯೋಚನೆ ಮಾಡಿದ್ರೆ ಅವ್ರ ಕೆಟ್ಟ ಅಭ್ಯಾಸದಿಂದ ನಾವು ಅದನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಹಿರಿಯರು ಬಂದ್ಬಿಟ್ಟು ಇವತ್ತು ಕಾರ್ಯಕ್ರಮ ಮಾಡಿದ್ದೀರಾ. ಇದೇ ಥರ ಕಾರ್ಯಕ್ರಮ ಅವಾಗವಾಗ ಬಂದು ನಮ್ಮ ಜನಗಳಿಗೆ ಅರಿವು ಕೊಟ್ಟು ಕೆಲಸ ಮಾಡೋದಕ್ಕೆ ನಿಮಗೂ ನಾನು ಧನ್ಯವಾದ ಹೇಳ್ತೀನಿ.